मुंजानिया शुभोदय मक्कले इंदु तरगतियल्ली नानु घटक 5 ज्ञान जिंके अन्नुवंत ओंदु कथेयन्नु नानु निमगे तिळिसिकोड्तेने। ई ज्ञान जिंकेयल्ली एनु बरुत्ते अन्नोदु नोडोण। हागाद्रे ओंदु दट्टवाद काडु इरुत्ते, आ ओंदु दट्टवाद काडिनल्ली ओंदु जिंके वास माड्ता इरुत्ते। आग आ ओंदु जिंके एनु माडुत्ते, ओंदु दिन ओंदु सरोवरद दडदल्लि बंदु निंतुकोळ्ळुत्ते। ओंदु सरोवरद दडदल्लि एनु योचने माडुत्ते अंद्रे, आ ओंदु नम्म ज्ञान जिंके इल्लि नोडि, ಇದು ಇಲ್ಲಿ ಯೋಚನೆ ಮಾಡುತ್ತಾ ಇರುತ್ತೆ। ಆಮೇಲೆ ಅದು ಇಲ್ಲಿ ಬರುತ್ತೆ ಸರೋವರದ ದಡದಲ್ಲಿ। ಇದು ಸರೋವರ, ಈ ಒಂದು ಸರೋವರದ ದಡದಲ್ಲಿ ಏನು ನಿಂತಿದೆ, ನಮ್ಮ ಜಾಣ ಜಿಂಕೆ ನಿಂತಿದೆ। ಆ ಜಾಣ ಜಿಂಕೆ ಏನೆಲ್ಲ ಯೋಚನೆ ಮಾಡುತ್ತಾ ಇದೆ ಅಂದ್ರೆ, ಈ ಒಂದು ಸರೋವರವನ್ನು ನಾನು ದಾಟಿ ಆ ದಡಕ್ಕೆ ಹೋಗಬೇಕು, ಈ ದಡದಿಂದ ಈ ಕಡೆ ಇರುವ ದಡಕ್ಕೆ ನಾನು ಹೋಗಬೇಕು, ಹೇಗೆ ಹೋಗಬೇಕು, ಇದು ಸರೋವರ ತುಂಬಿ ಹರಿತಾ ಇದೆ, ಆದರೆ ನಾನು ಈ ಸರೋವರವನ್ನು ಹೇಗೆ ದಾಟಿ ಆ ಕಡೆ ದಡಕ್ಕೆ ನಾನು ಸೇರಬೇಕು ಅನ್ನೋ ಯೋಚನೆಯಲ್ಲಿ ಇರಬೇಕಾದ್ರೆ ಏನಾಗುತ್ತೆ, ಅದು ಒಂದು ತನ್ನ ದೃಷ್ಟಿಯನ್ನು ಒಂದು ಸೇತುವೆ ಥರ ನಿರ್ಮಾಣವಾದಂಥ ಒಂದು ಮೊಸಳೆಯ ಸಾಲನ್ನು ನೋಡುತ್ತೆ। ಏನು ಮಾಡುತ್ತೆ, ತನ್ನ ದೃಷ್ಟಿಯನ್ನು ಈ ಒಂದು ಸೇತುವೆ ಥರ ನಿರ್ಮಾಣ ಮಾಡಿದೆಯಲ್ಲ ಈ ಮೊಸಳೆಗಳು, ಈ ಒಂದು ಮೊಸಳೆಗಳ ಕಡೆಗೆ ಅದರ ಗಮನ ಹೋಗುತ್ತೆ। ಆದರೆ ನಮ್ಮ ಜಾಣ ಜಿಂಕೆಗೆ ಇದು ಮೊಸಳೆ ಅನಿಸೋದಿಲ್ಲ, ಯಾಕಂದರೆ ಎಲ್ಲ ಮೊಸಳೆಗಳು ಒಂದು ರೀತಿ ಸೇತುವೆ ಥರ ನಿರ್ಮಾಣವಾಗಿದೆ, ಆ ರೀತಿ ಅವು ಸಾಲಾಗಿ ಆ ಸರೋವರದಲ್ಲಿ ಇರುತ್ತೆ। ಆಗ ನಮ್ಮ ಜಾಣ ಜಿಂಕೆ ಏನು ಮಾಡುತ್ತೆ, ಇಲ್ಲಿ ಒಂದು ಸೇತುವೆ ಇದೆ, ನಾನು ಆ ಸೇತುವೆ ಮೂಲಕ ಈ ಸರೋವರದ ಆ ಕಡೆಯ ದಡವನ್ನು ನಾನು ಸೇರಬಹುದು ಅನ್ನುವ ಒಂದು ಆಲೋಚನೆಯಲ್ಲಿ ಅದು ಏನು ಮಾಡುತ್ತೆ, ಆ ಒಂದು ಮೊಸಳೆಯ ಸೇತುವೆಯ ಮೇಲೆ ಅಂದರೆ ಒಂದೊಂದೇ ಮೊಸಳೆಯ ಮೇಲೆ ತನ್ನ ನಾಲ್ಕು ಕಾಲುಗಳನ್ನು ಇಟ್ಟುಕೊಳ್ಳುತ್ತಾ ಏನು ಮಾಡುತ್ತೆ, ಇಲ್ಲ ನೋಡಿ ಈ ಒಂದು ಚಿತ್ರದಲ್ಲಿ ಈ ಮೊಸಳೆಗಳ ಮೇಲೆ ತನ್ನ ನಾಲ್ಕು ಕಾಲುಗಳನ್ನು ಹಾಕುತ್ತಾ ಅದು ಏನು ಮಾಡುತ್ತೆ, ಹೋಗ್ತಾ ಇರುತ್ತೆ ಸರೋವರದಲ್ಲಿ। ಹಾಗೆ ಹೋಗ್ತಾ ಇರಬೇಕಾದ್ರೆ ಏನಾಗುತ್ತಾ ಅಂದರೆ ನೋಡಿ ಮಕ್ಕಳೇ, ಹಾಗೆ ಆ ಸರೋವರವನ್ನು ದಾಟುತ್ತಿರಬೇಕಾದ್ರೆ ಕೊನೆಯ ಒಂದು ಮೊಸಳೆ ನೋಡಿ, ಆ ಮೊಸಳೆಯ ಒಂದು ಮೊಸಳೆಗಳು ಸಾಲಾಗಿ ಏನಿದ್ದವಲ್ಲ, ಆ ಮೊಸಳೆಗಳ ಒಂದು ಸಾಲುಗಳಲ್ಲಿ ಕೊನೆಯ ಮೊಸಳೆ ಇದು ಈ ಒಂದು ಚಿತ್ರದಲ್ಲಿ। ಆ ಒಂದು ಕೊನೆಯ ಮೊಸಳೆ ಏನು ಮಾಡುತ್ತೆಪ್ಪ ಅಂದರೆ, ಆ ನಮ್ಮ ಜಾಣ ಜಿಂಕೆಯ ಒಂದು ಕಾಲನ್ನು ತನ್ನ ಬಾಯಿಯಿಂದ ಕಚ್ಚಿ ಹಿಡಿಯುತ್ತೆ, ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ತನ್ನ ಬಾಯಿಯಿಂದ। ಆಗ ಜಾಣ ಜಿಂಕೆ ಏನು ಮಾಡುತ್ತೆ, ಅಯ್ಯೋ ಇದು ಏನು ಸೇತುವೆ ಅಲ್ಲ, ಇದು ಮೊಸಳೆಗಳ ಸಾಲು ಅನ್ನೋ ಒಂದು ಯೋಚನೆ ನಮ್ಮ ಜಾಣ ಜಿಂಕೆಗೆ ಬರುತ್ತೆ। ಆಗ ಜಾಣ ಜಿಂಕೆ ಏನು ಮಾಡುತ್ತೆ, ಒಂದು ಉಪಾಯವನ್ನು ಮಾಡುತ್ತೆ, ಏನು ನಾನು ಈಗ ಈ ಮೊಸಳೆಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇದ್ದಾಗ ಜಾಣ ಜಿಂಕೆ ಒಂದು ಉಪಾಯ ಮಾಡುತ್ತೆ। ಏನು ಹೇಳುತ್ತೆ ಅಂದರೆ, ಮೊಸಳೆಗೆ ನಮ್ಮ ಜಾಣ ಜಿಂಕೆ, ಮೊಸಳೆ ರಾಯ ನನ್ನ ಕಾಲನ್ನು ಬಿಟ್ಟು ಬಿಡು ಅನ್ನುವ ಒಂದು ಮನವಿಯನ್ನು ಈ ಒಂದು ಮೊಸಳೆಗೆ ಹೇಳುತ್ತೆ। ಆಗ ಈ ದಡ್ಡ ಮೂರ್ಖ ಶಿಖಾಮಣಿಯಾದಂಥ ಈ ಮೊಸಳೆ, ನಾನು ನಿನ್ನನ್ನು ಬಿಡುವುದಿಲ್ಲ, ನಿನ್ನ ಕಾಲನ್ನು ನಾನು ಬಿಡುವುದಿಲ್ಲ, ನಿನ್ನ ಕಾಲನ್ನು ನಾನು ತಿನ್ನುತ್ತೇನೆ ಅನ್ನುವ ಒಂದು ತನ್ನ ಮಾತನ್ನು ಈ ಜಾಣ ಜಿಂಕೆಗೆ ಹೇಳುತ್ತೆ। ಆಗ ಮತ್ತೆ ಜಾಣ ಜಿಂಕೆ ಏನು ಮಾಡುತ್ತೆ, ನಮ್ಮ ಜಾಣ ಜಿಂಕೆ ಮಕ್ಕಳೇ ಯೋಚನೆ ಮಾಡುತ್ತೆ, ಯಾವ ರೀತಿ ಯೋಚನೆ ಮಾಡುತ್ತೆ, ಮತ್ತೆ ಮೊಸಳೆ ರಾಯ ನನ್ನ ಕಾಲನ್ನು ಬಿಡು, ಆದರೆ ನನ್ನ ದೇಹವನ್ನು ಸಂಪೂರ್ಣವಾದ ನನ್ನ ದೇಹವನ್ನು ತಿಂದು ನಿನ್ನ ಹೊಟ್ಟೆಯ ಹಸಿವನ್ನು ನೀಗಿಸಿಕೋ ಅನ್ನುವಂಥ ಒಂದು ಉಪಾಯವನ್ನು ಮಾಡುತ್ತೆ, ಯಾವುದು ಜಾಣ ಜಿಂಕೆ। ಆಗ ಈ ಮೊಸಳೆ, ಇಲ್ಲ ನಾನು ನಿನ್ನನ್ನು ನಿನ್ನ ಕಾಲನ್ನು ಬಿಡುವುದಿಲ್ಲ ಅಂತ ಮತ್ತೆ ತನ್ನ ಹಠದಲ್ಲಿ ತನ್ನ ಮಾತನ್ನು ಮುಂದುವರಿಸುತ್ತೆ। ಹಾಗೆ ಮತ್ತೆ ಜಿಂಕೆ ಏನು ಮಾಡುತ್ತೆ, ಇಲ್ಲ ಮೊಸಳೆ ರಾಯ
ನಾನು ಹೇಳಿದಂತೆ ನಡೆಯುತ್ತೇನೆ ನನ್ನ ಕಾಲನ್ನು ಇವಾಗ ಬಿಡು ಆಮೇಲೆ ನನ್ನ ಪೂರ್ತಿಯಾದ ಸಂಪೂರ್ಣವಾದ ದೇಹವನ್ನು ನಿನಗೆ ನಾನು ಕೊಡುತ್ತೇನೆ ನನ್ನ ದೇಹವನ್ನು ತಿಂದು ನೀನು ನಿನ್ನ ಹಸಿವನ್ನು ನೀಗಿಸಿಕೋ ಅಂತ ಮತ್ತೆ ಹೇಳುತ್ತೆ ವಿನಂತಿಸಿಕೊಳ್ಳುತ್ತೆ ಆಗ ಮೊಸಳೆ ಹೂ ಒಂದು ಸರಿ ಅಂತ ಹೇಳಿಬಿಟ್ಟು ಏನು ಮಾಡುತ್ತೆ ತನ್ನ ಬಾಯಿಯನ್ನು ತೆಗೆದು ಆ ಒಂದು ಕಾಲನ್ನು ಬಿಟ್ಟುಬಿಡುತ್ತೆ ಬಾಯಿಯಿಂದ ಯಾವುದು ದೊಡ್ಡ ಶಿಖಾಮಣಿಯಾದಂಥ ಮೂರ್ಖ ಶಿಖಾಮಣಿ ಯಾವುದು ಮೊಸಳೆ ನಮ್ಮ ಜಾನಜಂಕೆ ಏನು ಮಾಡುತ್ತೆ ತನ್ನ ಕಾಲನ್ನು ಮೊಸಳೆ ಬಿಟ್ಟ ತಕ್ಷಣ ಅಲ್ಲಿಂದ ಓಡೋಗಿ ಕಾಡನ್ನು ಸೇರಿಕೊಳ್ಳುತ್ತೆ ಈ ಒಂದು ಚಿತ್ರದಲ್ಲಿ ಮೊಸಳೆ ಏನು ಮಾಡಿದೆ ನಮ್ಮ ಜಾನಜಂಕೆಯ ಕಾಲನ್ನು ಬಿಟ್ಟಿದೆ ಆಗ ಈ ಜಿಂಕೆ ಏನು ಮಾಡುತ್ತೆ ತನ್ನ ಉಪಾಯದಿಂದ ತನ್ನ ಕಾಲನ್ನು ಬಿಡಿಸಿಕೊಂಡು ಮತ್ತೆ ತನ್ನ ಕಾಡನ್ನು ತಾನು ಸೇರಿಕೊಳ್ಳುತ್ತೆ ತನ್ನ ಸ್ನೇಹಿತರ ಬಳಗವನ್ನು ಸೇರಿಕೊಳ್ಳುತ್ತೆ ನೋಡಿ ಮಕ್ಕಳೇ ಈ ಒಂದು ಕಥೆಯಿಂದ ಏನು ಗೊತ್ತಾಗುತ್ತಪ್ಪ ಅಂದರೆ ಈ ಜಾಣ ಜಿಂಕೆ ಯಾವ ರೀತಿ ಈ ಮೊಸಳೆಗಳ ಸಾಲುಗಳ ಸೇತುವೆ ಮೇಲೆ ತನ್ನ ದಡವನ್ನು ಸೇರಿ ಸರೋವರದ ದಡವನ್ನು ಸೇರಿ ಆಮೇಲೆ ಕೊನೆಯ ಮೊಸಳೆ ತನ್ನ ಕಾಲನ್ನು ತನ್ನ ಬಾಯಿಯಿಂದ ಕಚ್ಚಿದಾಗ ಆ ಒಂದು ಮೊಸಳೆಯಿಂದ ತನ್ನ ಕಾಲನ್ನು ಯಾವ ರೀತಿ ತಪ್ಪಿಸಿಕೊಳ್ಳಿತು ಯಾವ ರೀತಿ ತನ್ನ ಉಪಾಯದಿಂದ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುತ್ತೆ ಅನ್ನುವುದು ಈ ಒಂದು ಪಾಠದಲ್ಲಿ ಈ ಒಂದು ಕಥೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಮಕ್ಕಳೇ ಅಂದರೆ ಈ ಒಂದು ಕಥೆಯಿಂದ ಗೊತ್ತಾಗುವಂಥ ನೀತಿ ಏನಂದರೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅನ್ನೋದು ಗೊತ್ತಾಗುತ್ತೆ ಇನ್ನೂ ಒಂದು ಏನು ಗೊತ್ತಾಗುತ್ತೆ ಇದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಜಿಂಕೆಯಿಂದ ಜಿಂಕೆ ಉಪಾಯ ಮಾಡ್ತು ಆದರೆ ಇದು ಏನಂದರೆ ತನ್ನ ಅತಿಯಾದ ಬುದ್ಧಿ ಏನಿದೆ ಅಲ್ಲ ಅಂದರೆ ಅಲ್ಪಬುದ್ಧಿ ಮಹಾಗರ್ವಿ ಅನ್ನೋದು ಕೂಡ ಗೊತ್ತಾಗುತ್ತೆ ಅಲ್ಪಬುದ್ಧಿ ಮಹಾಗರ್ವಿ ತನ್ನ ನಾನು ಗಟ್ಟಿಯಾಗಿದ್ದೇನೆ ಬಲವಾಗಿದ್ದೇನೆ ಅಂತ ತಿಳ್ಕೊಂಡು ತಾನು ಜಿಂಕೆಯ ಮಾತನ್ನು ಕೇಳಿ ಆ ಜಿಂಕೆಯ ಕಾಲನ್ನು ಬಿಟ್ಟುಬಿಡುತ್ತೆ ಅದಕ್ಕೆ ಇದು ಅಲ್ಪಬುದ್ಧಿ ಮಹಾಗರ್ವಿ ಕೂಡ ಬರುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಕಷ್ಟದಲ್ಲಿದ್ದಾಗ ನಾವು ಎದೆಗುಂದದೆ ಅದಕ್ಕೆ ಉಪಾಯವನ್ನು ಏನು ಮಾಡಬೇಕು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಪರಿಹಾರವನ್ನು ಹುಡುಕೊಳ್ಬೇಕು ಧನ್ಯವಾದಗಳು ಮಕ್ಕಳೇ